ಎಲ್ಲರಿಗೂ ನಮಸ್ಕಾರ ಸ್ನೇಹಿತರು. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು 7th ಪೇ ಕಮಿಷನ್ ಮತ್ತು ಅದರಲ್ಲಿ 40% ಫಿಟ್ಮೆಂಟ್ಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಅಫಿಷಿಯಲ್ ಡಾಕ್ಯುಮೆಂಟ್ ಇಲ್ಲಿ ನಿಮಗೆ ತೋರಿಸೋಕೆ ಹೊರಟಿದ್ದೇನೆ. ಹಾಗಾದರೆ 7ನೇ ವೇತನ ಆಯೋಗದ ವರದಿ ಇನ್ನೇನು ಸರ್ಕಾರಕ್ಕೆ ಸಲ್ಲಿಸಲಾಗ್ತಾ ಇದೆ. 7ನೇ ವೇತನ ಸಮಿತಿ ತನ್ನ ಒಂದು ಕೆಲಸ ಕಾರ್ಯನ ಕಂಪ್ಲೀಟ್ ಮಾಡಿದ್ದು, ವರದಿಯನ್ನು ಸಲ್ಲಿಸೋಕೆ ಹೊರಟಿದ್ದು. ಆ ಒಂದು ಟೈಮಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರ ಕಡೆಯಿಂದ ತುಂಬ ಸ್ಪಷ್ಟವಾಗಿ 7ನೇ ವೇತನ ಆಯೋಗದ ಅಡಿಯಲ್ಲಿ 40% ಫಿಟ್ಮೆಂಟ್ ನೀಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಈ ಒಂದು ಅಫಿಷಿಯಲ್ ಆಗಿರುವಂಥ ಡಾಕ್ಯುಮೆಂಟಲ್ಲಿ ನೀವು ಅದನ್ನು ನೋಡ್ಬೋದು. ಸೊ ಪ್ರಶ್ನೆ ಸಂಖ್ಯೆ 8ನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಇದು ಬೇಸಿಕಲಿ 7ನೇ ವೇತನ ಸಮಿತಿ ಕೇಳಿರುವಂಥ ಪ್ರಶ್ನಾವಳಿಗಳಿಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಸಲ್ಲಿಸಿರುವಂಥ ಉತ್ತರಗಳು. ಇದರಲ್ಲಿ ನೀವು 8ನೇ ಪ್ರಶ್ನೆಯನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಪ್ರಸ್ತುತ ವೇತನ ಮತ್ತು ಭತ್ಯೆಗಳು ಸೇರಿ ಮಹಾಯಾನ ಎಷ್ಟಿರಬೇಕು ಅಂತ ಕೇಳಿರುವ ಪ್ರಶ್ನೆಗೆ ಅವರು ಹೇಳ್ತಾರೆ, ಕನಿಷ್ಠ 40% ಫಿಟ್ಮೆಂಟ್ನೊಂದಿಗೆ ಹಾಗೂ ಜೀವನ ನಿರ್ವಹಣೆಯನ್ನು ಆಧರಿಸಿ ನೀಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಕನಿಷ್ಠ 40% ಫಿಟ್ಮೆಂಟ್ ಇಲ್ಲಿ ನೀಡಲೇಬೇಕು ಮತ್ತು ಜೀವನ ನಿರ್ವಹಣೆ ಆಧರಿಸಿ ಇಲ್ಲಿ ಸರ್ಕಾರಿ ನೌಕರಿಗೆ ವೇತನವನ್ನು ನೀಡಬೇಕು ಅಂತ. ಇದರ ಅರ್ಥ 40% ಫಿಟ್ಮೆಂಟ್ ನೀಡಲೇಬೇಕು, ಏನಕ್ಕಂದರೆ 6ನೇ ವೇತನ ಆಯೋಗದಲ್ಲಿಯೇ 30% ನೀಡಲಾಗಿತ್ತು, ಬಟ್ ಇವಾಗ ಹಣದುಬ್ಬರ ತುಂಬ ಜಾಸ್ತಿ ಆಗಿದ್ದು ಹೆಚ್ಚಿನ ಒಂದು ಫಿಟ್ಮೆಂಟ್ ನೀಡಬೇಕು ಅಂತ ಕೇಳ್ತಿದ್ದಾರೆ. ಅದರ ಜೊತೆಗೇ ಗ್ರೂಪ್ ಡಿ ನೌಕರಿಗೆ ಕನಿಷ್ಠ ಮೂಲ ವೇತನವನ್ನು 18,000 ರೂಪಾಯಿಂದ ಇನ್ಕ್ರೀಸ್ ಮಾಡಿ 31,000 ರೂಪಾಯಿ ಮಾಡಬೇಕು ಅಂತ ಕೂಡ 2ನೇ ಒಂದು ಪಾಯಿಂಟಲ್ಲಿ ಸರ್ಕಾರಿ ನೌಕರ ಪರವಾಗಿ ಕೇಳ್ಕೊಳ್ತಾ ಇರುವಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.